ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ಜುಕಿನಿ ಉಪಯೋಗಿಸ್ಬಿಟ್ಟು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಚಟ್ನಿ ರವೆ ಇಡ್ಲಿ ಜೊತೆಗೆ ದೋಸೆ ರೊಟ್ಟಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಜುಕಿನಿ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಇಲ್ಲಿ ಎರಡು ಜುಕಿನಿ ಬಳಸ್ತಾ ಇದ್ದೀನಿ. ಜುಕಿನಿ ನಿಮಗೆ ಈ ಯೆಲ್ಲೋ ಕಲರಲ್ಲಿ ಬರುತ್ತೆ, ಹಾಗೆ ಈ ಲೈಟ್ ಗ್ರೀನು, ಹಾಗೆ ಹೀರೆಕಾಯಿ ಥರ ಡಾರ್ಕ್ ಗ್ರೀನಲ್ಲೂ ಬರುತ್ತೆ. ಜುಕಿನಿ ಹುರ್ಕೊಳ್ಳೋಕ್ಕೆ ಮತ್ತು ಒಗ್ಗರಣೆಗೆ ಸೇರಿಸಿ ಒಂದು 3 ಟೀಸ್ಪೂನಷ್ಟು ಎಣ್ಣೆ, ನಾನಿಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ, 3 ಟೇಬಲ್ಸ್ಪೂನ್ ಕಡಲೆಬೇಳೆ. ನೀವು ಕಡಲೆಬೇಳೆ ಬದಲಿಗೆ ತೊಗರಿ ಬೇಳೆ ಅಥವಾ ಉದ್ದಿನ ಬೇಳೆ ಕೂಡ ಉಪಯೋಗಿಸ್ಕೋಬೋದು. ಸುಮಾರು 1/4 ಕಪ್ನಷ್ಟು ಕಾಯಿತುರಿ, 1/10 ಎಲೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1/3 ಸಣ್ಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೇಕೇ ಬೇಕಂತೇನಿಲ್ಲ. 6-7 ಬಾಡಿಗೆ ಮೆಣಸಿನಕಾಯಿ, ಹಾಗೆ 1-2 ಹಸಿರು ಮೆಣಸಿನಕಾಯಿ. ನೀವು ಹಸಿರು ಮೆಣಸಿನಕಾಯಲ್ಲೇ ಮಾಡ್ಕೋಬೋದು, ಇಲ್ಲ ಬರೀ ಒಣಮೆಣಸಿನ್ಕಾಯನ್ನೇ ಹಾಕ್ಕೊಂಡು ಮಾಡ್ಕೋಬೋದು. 2 ರೀತಿನಲ್ಲೂ ಚಟ್ನಿ ತುಂಬ ಚೆನ್ನಾಗಿರುತ್ತೆ. 1/4 ಟೀಸ್ಪೂನಷ್ಟು ಕೊತ್ತಂಬರಿ ಬೀಜ, ಇದನ್ನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಚಟ್ನಿನಲ್ಲಿ ಕೊತ್ತಂಬರಿ ಬೀಜದ್ದೇ ಸ್ಟ್ರಾಂಗ್ ಫ್ಲೇವರ್ ಬಂದು ಸ್ವಲ್ಪ ರುಚಿ ಕಡಿಮೆ ಆಗುತ್ತೆ. ಅದರಿಂದ ಸ್ವಲ್ಪ ಕೊತ್ತಂಬರಿ ಬೀಜ ಸಾಕು. 1 ಟೀಸ್ಪೂನ್ ಬೆಲ್ಲ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಸಿಟ್ಕೊಂಡಿರಿ. 1/4 ಟೀಸ್ಪೂನ್ ಉಪ್ಪು. ಮೊದಲಿಗೆ ಜುಕ್ಕಿನಿ ತುದಿ ತೆಕ್ಕೊಂಡ್ಬಿಟ್ಟು ಈ ಥರ ಸಣ್ಣ ಸಣ್ಣ ಹೋಳುಗಳನ್ನು ಮಾಡ್ಕೊಳ್ಳಿ, ತುಂಬ ಸಣ್ಣ ಏನು ಬೇಡ. ಅದೇ ಥರ 2 ಜುಕ್ಕಿನಿನ ಕಟ್ ಮಾಡ್ಕೊಳ್ಳಿ. ಜುಕಿನಿ ಕಟ್ ಮಾಡ್ಕೊಂಡ್ಮೇಲೆ ಮೆಣಸಿನ್ಕಾಯಿನ 2 ತುಂಡು ಮಾಡ್ಕೊಳ್ಳಿ, ಯಾಕೆಂದರೆ ಎಣ್ಣೆಲಿ ಹಾಕಿದಾಗ ಸಿಗುತ್ತೆ. ಈರುಳ್ಳಿನೂ 1/2 ಮಾಡಿಕೊಂಡ್ರೆ ಸಾಕು. 1 ಬಾಣಲೆಗೆ 1.5 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಮೀಡಿಯಮ್ ಲೋ ಉರಿನಲ್ಲಿ ಬಿಸಿಗಿಡಿ. ಎಣ್ಣೆ ಸ್ವಲ್ಪ ಬಿಸಿಯಾಗುತ್ತೋ ಕಡಲೆಬೇಳೆ ಹಾಕಿ, ಅಥವಾ ನೀವು ಯಾವ ಬೇಳೆ ಉಪಯೋಗಿಸ್ತಿದ್ದೀರೋ ಆ ಬೇಳೆ ಹಾಕಿಬಿಟ್ಟು ಇದನ್ನು ಕೆಂಪಾಗುವಷ್ಟು ಹುರ್ಕೊಳ್ಳಿ. ನೀವು ಬೇಳೆ ಹುರ್ಕೋಬೇಕಾದ್ರೆ ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ, ಯಾಕೆಂತಂದರೆ ಮೇಲ್ಗಡೆ ಕೆಂಪಾಗ್ಬಿಟ್ರೆ ಒಳಗಡೆ ಸರಿಯಾಗಿ ಆಗಿರಲ್ಲ ಬೇಳೆ, ಆವಾಗ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಚಟ್ನಿನಲ್ಲಿ. ಅದರಿಂದ ಸಣ್ಣ ಉರಿನಲ್ಲಿ ಇದು ಚೆನ್ನಾಗಿ ಕೆಂಪಾಗುವಷ್ಟು ಹುರ್ಕೊಂಡ್ಮೇಲೆ ಈ ಥರ ಈ ಬೇಳೆನ ಒಂದು ಬಟ್ಲಿಗೆ ತೆಕ್ಕೊಂಬಿಡಿ, ಯಾಕೆಂದರೆ ಬೇರೆದೆಲ್ಲ ಹಾಕೋದ್ರಲ್ಲಿ ಸೀದು ಹೋಗ್ಬೋದು. ಬೇರೆ ಒಂದು ತಟ್ಟೆಗೆ ತೆಕ್ಕೊಳ್ಳಿ, 1-4 ಇದ್ದರೂ ಪರವಾಗಿಲ್ಲ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಬೀಜ ಹಾಕಿ ಸ್ವಲ್ಪ ಹುರಿದ್ಮೇಲೆ ಈ ಕಟ್ ಮಾಡಿಟ್ಕೊಂಡಿರುವಂಥ ಜುಕಿನಿಯನ್ನು ಹಾಕ್ತೀವಿ. ಈ ಜುಕಿನಿ ಕೂಡ ಪೂರ್ತಿ ಬೇಯಬೇಕಂತಿಲ್ಲ, ಸ್ವಲ್ಪ ಮೆತ್ತಗಾದರೆ ಸಾಕು. ಜುಕಿನಿ ಹಾಕಿದ್ಮೇಲೆ ಉಪ್ಪನ್ನು ಹಾಕಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಉಪ್ಪು ಹಾಕಿದಾಗ ಇದರಿಂದ ನೀರು ಕೂಡ ಬಿಡುತ್ತೆ, ಸಣ್ಣ ಊರಿನಲ್ಲೇ ಇರಲಿ. ಇದನ್ನು ಮುಚ್ಚಿಬಿಟ್ಟು 1 1/4 ನಿಮಿಷ ಹಾಗೆ ಬಿಡಿ. ಈಗ 1 ನಿಮಿಷ ಆಗಿದೆ. ಆ್ಯಕ್ಚುಲಾಗಿ ಇದರಿಂದನೇ ನೀರು ಬಿಟ್ಕೊಂಡಿರುತ್ತೆ ಜುಕಿನಿಯಿಂದನೇ. ಇದು ಕೂಡ ಸ್ವಲ್ಪ ಮೆತ್ತಗಾಗಿದೆ, ತುಂಬ ಬೇಯಬೇಕಾಗಿಲ್ಲ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ. ನೀವು ಫ್ರೋಝನ್ ತೆಂಗಿನಕಾಯಿ ಹಾಕ್ತಾಯಿದ್ರೆ ಈಗಲೇ ಹಾಕಿ, ಇಲ್ಲಾಂದರೆ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಿದ್ರೆ ತಿರುಕೋಬೇಕಾದ್ರೆ ಹಾಕಿದ್ರೂ ಆಗುತ್ತೆ. ಈಗ ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲಿ ಇದು. ಈ ಹುರಿದಿದ್ದಾರದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ ಕಾಯಿತುರಿ, ನೆನೆಸಿರುವಂಥ ಹುಣಸೆಹಣ್ಣು, ಬೀಜ ನಾರುಗಳಿದ್ದರೆ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ, ಹುರಿದಿದ್ದ ಬೇಳೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ, 1 ಟೀ ಚಮಚದಷ್ಟು ಬೆಲ್ಲ, ಇದನ್ನು ಬೇಕಾದರೆ ಹಾಕ್ಕೋಬೋದು. ಹಾಕಿ ಇದನ್ನು ಇವಿಷ್ಟನ್ನು ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ, ತುಂಬ ನುಣ್ಣದು ಬೇಡ. ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ನೀರಿನ ಹದ ಈ ಜುಕಿನಿ ಎಷ್ಟು ನೀರು ಬಿಟ್ಟಿರುತ್ತೆ ಅನ್ನೋದ್ರ ಮೇಲೆ. ಈ ಹದಕ್ಕೆ ಚಟ್ನಿನ ತಿರುವ್ಕೊಳ್ಳಿ. ಇದಕ್ಕೆ ನಾನು ನೀರು ಹಾಕೇ ಇಲ್ಲ ತಿರುವಬೇಕಾದ್ರೆ, ಜುಕಿನಿನಲ್ಲಿ ಬಿಟ್ಟಿದ್ದ ನೀರೇ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ನಮಗೆ ನೀರು ಹಾಕೋ ಅವಶ್ಯಕತೆ ಬಂದಿಲ್ಲ. ಸೊ ನೀವು ತಿರುವಬೇಕಾದ್ರೆ ಬೇಕಾದರೆ ಮಾತ್ರ ನೀರು ಹಾಕ್ಕೊಳ್ಳಿ. ಈಗ ಇದನ್ನು ಒಂದು ಬಟ್ಲಿಗೆ ತೆಗೆದ್ಬಿಟ್ಟು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 1 ಟೀಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. ಎಣ್ಣೆ ಕಾದ್ಮೇಲೆ 1 ಚಿಟ್ಕಿ ಹಿಂಗು, 1/2 ಟೀಸ್ಪೂನ್ ಸಾಸಿವೆ. ಸಾಸಿವೆ ಚಿಟ್ಕೊಟ್ಟಿದ ಮೇಲೆ 1 ಮೆಣಸಿನ್ಕಾಯಿನ ಮುರಿದು ಹಾಕಿ, ಹಾಗೆ ಚೂರು ಕರಿಬೇವು ಹಾಕಿ. ಇದನ್ನು ಆಫ್ ಮಾಡಿಬಿಟ್ಟು ಒಗ್ಗರಣೆನ ಚಟ್ನಿಗೆ ಹಾಕಿದ್ರೆ
ಜುಕಿನಿ ಚಟ್ನಿ ರೆಡಿ ಆಗಿದೆ. ಈ ಜುಕಿನಿ ಚಟ್ನಿನ ಅನ್ನದ ಜೊತೆ ರೊಟ್ಟಿ, ದೋಸೆ, ಇಡ್ಲಿ ಹಾಗೂ ಚಪಾತಿ ಜೊತೆನು ತುಂಬಾನೇ ಚೆನ್ನಾಗಿರುತ್ತೆ. ಈಗ ಜುಕಿನಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ.